ಸ್ಟನ್. ಪರಿಶೀಲನಾಂಶ ಅಂಶ ಸಂಖ್ಯೆ ಒಂದು, ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸುವ ಉದ್ದೇಶದ ನೋಟೀಸು ಎಂಬ ಪದಗಳು ಅಧಿನಿಯಮ 1993 ಒಂದನೇ ಪ್ರಕರಣದಲ್ಲಿ ಕಂಡುಬರುತ್ತವಾದರೂ ಆ ನೋಟೀಸು ಸಹಾಯಕ ಆಯುಕ್ತರಿಗೆ ನೀಡಬೇಕಾದ ಮತ್ತು ಕಳುಹಿಸಬೇಕಾದ ಅಗತ್ಯವಿರುವಂಥ ನಮೂನೆ ಒಂದರಲ್ಲಿನ ಅರ್ಜಿ ವಾದಪತ್ರದ ಇದರಲ್ಲಿ ಇನ್ನು ಮುಂದೆ ಅರ್ಜಿ ಎಂದು ಉಲ್ಲೇಖಿಸಲಾಗಿದೆ ರೂಪದಲ್ಲಿದೆ. ಅರ್ಜಿಯನ್ನು ಸಹಾಯಕ ಆಯುಕ್ತರಿಗೆ ನೀಡಿದರೆ ಅವಿಶ್ವಾಸ ಗೊತ್ತುವಳಿಗೆ ಒಳಪಡುವ ಇತರ ಸದಸ್ಯರಿಗೆ ಎಂದರೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ನೀಡಬೇಕಿತ್ತು ಎಂದು ಕಳುಹಿಸಿದಂಥ ಅರ್ಜಿ ಎಂದು ಅರ್ಥೈಸುವಂತೆ ಪರಂತುಕವನ್ನು ರಚಿಸುವ ಪ್ರಶ್ನೆಯೇ ಇಲ್ಲ. ಸಹಾಯಕ ಆಯುಕ್ತ ತರಿಗೆ ಅರ್ಜಿಯನ್ನು ಸಲ್ಲಿಸುವ ನೈಜ ಉದ್ದೇಶ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಮತ್ತು ಅದರ ಅಡಿ ರಚಿಸಲಾದಂಥ ನಿಯಮಗಳ ಮೇರೆಗೆ ಉಪಬಂಧಿಸಲಾದಂತೆ ಅವಿಶ್ವಾಸ ಗೊತ್ತುವಳಿಯ ಪ್ರಕ್ರಿಯೆಯನ್ನು ಗೊತ್ತುವಳಿಗೆ ಅಳವಡಿಸಲಾಗಿದೆಯೆಂದು ಗಮನಿಸುವಾಗ ಅಂಥ ರಚನೆಗೆ ಅನುಮತಿ ನೀಡಲಾಗುವುದಿಲ್ಲ ಎಂಬುದಾಗಿದೆ. ವಾಸ್ತವವಾಗಿ ವಿಷಯವು ಮಲ್ಲಮ್ಮ ವಿರುದ್ಧ ಕರ್ನಾಟಕ ರಾಜ್ಯ ಮತ್ತು ಇತರರು ಮೊಕದ್ದಮೆಯಲ್ಲಿ ಪರಿಗಣನೀಯ ವಸ್ತು ವಿಷಯವಾಗಿತ್ತು. ಅದರಲ್ಲಿ ಈ ನ್ಯಾಯಾಲಯವು ನಿಯಮಗಳ 3(1) ನಿಬಂಧನೆಗಳಿಗನುಸಾರ ಸಹಾಯಕ ಆಯುಕ್ತರಿಗೆ ನೀಡಿದ ನೋಟೀಸಿನೊಂದಿಗೆ ನಮೂನೆ ಒಂದರಲ್ಲಿನ ನೋಟೀಸನ್ನು ಲಗತ್ತಿಸುವುದು ಅಗತ್ಯವಾಗಿದೆ ಎಂದು ವಿಧಿಸಿದೆ. ಆದಾಗಿಯೂ ಸಹಾಯಕ ಆಯುಕ್ತರಿಗೆ ನೀಡಿದ ಈ ನೋಟೀಸನ್ನು ಅವಿಶ್ವಾಸ ಗೊತ್ತುವಳಿಗೆ ಒಳಪಡುವ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ನೀಡಬೇಕಾಗಿತ್ತೇ ಎಂಬ ಪ್ರಶ್ನೆಯನ್ನು ನಿರ್ದಿಷ್ಟವಾಗಿ ವ್ಯವಹರಿಸುವುದಿಲ್ಲ.